Hi friends, ellargu namaste. Welcome back to my channel Nandu's Creativity and Pencil Sketch. Nani ivattu nada prabhu ada kempe gowdara bhavachitra bidista idini hage avara bagge kelavondu mahitina nimge tiliskodbeku anta idini. Bengaluru bharata deshada sundaravada nagaragalalli ondu adu iga karnatakada rajyada rajadhani agide. ಸುಮಾರು 400 ವರ್ಷಗಳ ಹಿಂದೆ ಈಗಿನ ಬೆಂಗಳೂರು ನಗರವು ಇರುವ ಸ್ಥಳದಲ್ಲಿ ಒಂದು ಕಾಡಿತ್ತು. ಆ ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಬೆಂಗಳೂರು ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು. ಕಾಡಿನ ದಕ್ಷಿಣಕ್ಕೆ ಶಿವನ ಸಮುದ್ರವೆಂಬ ಹಳ್ಳಿ ಇತ್ತು. ಇವೆರಡು ಹಳ್ಳಿಗಳ ನಡುವೆ ಇದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತು. ಈ ಬೆಂಗಳೂರು ನಗರವನ್ನು ಕೆಂಪೇಗೌಡ ದೊರೆಗಳು ಕ್ರಿಸ್ತಶಕ 1557ರಲ್ಲಿ ಕಟ್ಟಿಸಿದರು. ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಕೆಂಪೇಗೌಡರು ಯಲಹಂಕ ನಾಡಿನ ದೊರೆ. ಆಗ ಯಲಹಂಕ ನಾಡು ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಈಗಿನ ಬೆಂಗಳೂರಿನ ಉತ್ತರಕ್ಕಿರುವ ಯಲಹಂಕ ಎಂಬ ಊರೇ ಕೆಂಪೇಗೌಡರು ಶೂರರು ದಯಾಳುವು ದೇವರಲ್ಲಿ ಭಕ್ತಿ ಉಳ್ಳವರು ಆಗಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಪ್ರಜೆಗಳು ಅವರನ್ನು ತಂದೆಯಂತೆ ಗೌರವಿಸುತ್ತಿದ್ದರು. ಒಂದು ದಿನ ಕೆಂಪೇಗೌಡರಿಗೆ ಒಂದು ಕನಸು ಬಿದ್ದಿತು. ಕನಸಿನಲ್ಲಿ ಒಬ್ಬ ದೇವಿಯು ಬಂದು ಶಿವನ ಸಮುದ್ರದ ಬಳಿಯ ಕಾಡಿನಲ್ಲಿ ಕಾಣಳಾದಳು. ಕೆಂಪೇಗೌಡರಿಗೆ ಆ ಕನಸಿನ ಅರ್ಥ ತಿಳಿಯಲಿಲ್ಲ. ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತು. ಕೆಂಪೇಗೌಡರಿಗೆ ಆಶ್ಚರ್ಯವಾಯಿತು. ಅವರು ದೈವ ಭಕ್ತರು, ದೇವಿಯ ಅಪ್ಪಣೆ ಏನಿರಬೇಕೆಂದು ತಿಳಿಯ ಬಯಸಿದರು. ಮರುದಿನ ತನ್ನ ಮಂತ್ರಿಗಳನ್ನು ಗುರು ಹಿರಿಯರನ್ನು ಕರೆಸಿಕೊಂಡರು. ತನ್ನ ಕನಸನ್ನು ಅವರಿಗೆ ತಿಳಿಸಿದರು. ಅದು ಒಳ್ಳೆಯ ಕನಸೆಂದು ಮಂತ್ರಿಗಳು ಗುರು ಹಿರಿಯರು ಹೇಳಿದರು. ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಿಸಬೇಕೆಂದು ತಿಳಿಸಿದರು. ಅದರಂತೆ ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಿಸಲು ನಿಶ್ಚಯಿಸಿದರು. ಶಿವನ ಸಮುದ್ರದ ಬಳಿಯಲ್ಲಿ ಸ್ಥಳವನ್ನು ಗುರುತು ಮಾಡಿಕೊಂಡರು. ದೇಶದ ನಾನಾ ಭಾಗಗಳಿಂದ ಶಿಲ್ಪಿಗಳನ್ನು ಕರೆಸಿದರು. ಹೊಸ ನಗರವನ್ನು ಕಟ್ಟಿಸಿದರು. ಹೊಸ ನಗರವು ಶಿವನ ಸಮುದ್ರದ ಬಳಿ ಇದ್ದುದರಿಂದ ಶಿವನ ಸಮುದ್ರವೆಂದು ಅದಕ್ಕೆ ಹೆಸರು ಇಡಬೇಕಾಗಿತ್ತು. ಆದರೆ ಕೆಂಪೇಗೌಡರಿಗೆ ಆ ಹೆಸರು ಒಪ್ಪಿಗೆಯಾಗಲಿಲ್ಲ. ಕೆಂಪೇಗೌಡರ ತಾಯಿ ಲಿಂಗಮಾಂಬೆಯವರ ತವರೂರಾದ ಬೆಂಗಳೂರು ಎಂಬ ಹಳ್ಳಿ ಸಮೀಪದಲ್ಲಿಯೇ ಇತ್ತು. ಕೆಂಪೇಗೌಡರ ಹೆಂಡತಿ ಚನ್ನಾಂಬೆ ಹಾಗೂ ಸೊಸೆ ಲಕ್ಷ್ಮಾಂಬೆಯವರ ತವರೂರು ಬೆಂಗಳೂರು ಹಳ್ಳಿಯೇ. ತನ್ನ ತಾಯಿ ಹೆಂಡತಿ ಹಾಗೂ ಸೊಸೆ ಇವರನ್ನು ಕೆಂಪೇಗೌಡರು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವರನ್ನು ಬಹು ಗೌರವದಿಂದ ಕಾಣುತ್ತಿದ್ದರು. ಆದುದರಿಂದ ಅವರ ಸವಿ ನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಬೆಂಗಳೂರು ನಗರವನ್ನು ಕಟ್ಟಿಸಿದ ಸುದ್ದಿಯು ಸುತ್ತಮುತ್ತ ಹರಡಿತು. ದೇಶದ ನಾನಾ ಭಾಗಗಳಿಂದ ಉದ್ಯೋಗದಾರರು ಬಂದರು. ಉದ್ಯೋಗಗಳು ಚೆನ್ನಾಗಿ ಬೆಳೆಯಲೆಂದು ಬೇರೆ ಬೇರೆ ಉದ್ಯೋಗದಾರರಿಗೆ ಕೆಂಪೇಗೌಡರು ಬೇರೆ ಬೇರೆ ಕೇರಿಗಳನ್ನು ಕಟ್ಟಿಸಿಕೊಟ್ಟರು. ಉದ್ಯೋಗದಾರರಿಂದ ಕೈಗಾರಿಕೆಗಳು ಬೆಳೆದವು. ಬೆಂಗಳೂರಿನ ಸಂಪತ್ತು ಹೆಚ್ಚಾಯಿತು. ಸಂಪತ್ತಿನೊಡನೆ ಪಟ್ಟಣವು ಬೆಳೆಯತೊಡಗಿತು. ಪಟ್ಟಣದ 4 ಮೂಲೆಗಳಲ್ಲಿ 4 ಕಾವಲು ಗೋಪುರಗಳನ್ನು ಕಟ್ಟಿಸಿದರು. ಬೆಂಗಳೂರು ನಗರದಲ್ಲಿ ಈ ಗೋಪುರಗಳನ್ನು ಈಗಲೂ ಕಾಣಬಹುದು. ಕೆಂಪೇಗೌಡರು ಅನೇಕ ಗುಡಿಗಳನ್ನು ಕೆರೆಗಳನ್ನು ಕಟ್ಟಿಸಿದರು. ಅವುಗಳಲ್ಲಿ ಬೆಂಗಳೂರಿನಲ್ಲಿರುವ ದೊಡ್ಡ ಬಸವನ ಗುಡಿ, ಗವಿ ಗಂಗಾದೇಶ್ವರ ಗುಡಿ ಹಾಗೂ ಕೆಂಪಾಂಬೂದಿ ಕೆರೆ ಇವು ಮುಖ್ಯವಾದವು. ಕೆಂಪೇಗೌಡರ ದೈವಭಕ್ತಿ, ಪ್ರಜಾಪ್ರೇಮ, ಬುದ್ಧಿವಂತಿಕೆ
ಇವುಗಳನ್ನು ವಿಜಯನಗರದ ಅರಸರಾಗಿದ್ದ ಅಚ್ಯುತರಾಯರು ಬಹಳ ಮೆಚ್ಚಿದರು. ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅರಸರಿಗೆ ಬಹಳ ಸಂತೋಷವಾಯಿತು. ದಸರೆಯ ಉತ್ಸವಕ್ಕೆ ವಿಜಯನಗರದ ಮಹಾರಾಜರು ಕೆಂಪೇಗೌಡರನ್ನು ಬರಮಾಡಿಕೊಂಡರು. ಬೆಂಗಳೂರು ಸಮೀಪದ 10 ಊರುಗಳನ್ನು ಅವರು ಕೆಂಪೇಗೌಡರಿಗೆ ದಾನವಾಗಿ ಕೊಟ್ಟರು. ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರು ದೊಡ್ಡ ನಗರವಾಗಿ ಬೆಳೆದು ಈಗ ನಮ್ಮ ರಾಜ್ಯದ ರಾಜಧಾನಿಯಾಗಿದೆ. ಕೆಂಪೇಗೌಡರು ನಮ್ಮ ನಾಡಿನ ನಾಡಪ್ರಭುಗಳಾಗಿ ನಮಗೆ ಕೊಟ್ಟ ಕಾಣಿಕೆ ಅಪಾರವಾದದ್ದು. ಹೀಗೆ ನಾವು ಅವರ ಸ್ಮರಿಸುತ್ತಾ ಅವರ ಕಾಣಿಕೆಗಳನ್ನು ಎಂದೂ ಮರೆಯಲಾರೆವು. ನಾನು ಕೊಟ್ಟ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಷಯ ಬೇರೆಯವ್ರಿಗೆ ತಲುಪ್ಸೋಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.